ಹೈ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋವಂತಹ ರೆಸಿಪಿ ಖಾರವಾಗಿರೋವಂತಹ ಖಾರದ ಚಟ್ನಿ, ಅಂದರೆ ಹಸಿಮೆಣಸಿನ್ಕಾಯಿನ ಬಳಸ್ಕೊಂಡು ಇಲ್ಲಿ ನಾನು ಖಾರದ ಚಟ್ನಿ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡಿದ್ರು ನೋಡೋಣ. ಫಸ್ಟ್ ನೋಡಿ, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ತುಂಬ ಹಸಿರಾಗಿರೋದು, ಚಿಕ್ಕದು ತೊಗೊಳ್ಬಾರ್ದು, ತುಂಬ ಖಾರ ಇರುತ್ತೆ. ಈ ರೀತಿ ಹಸಿಮೆಣಸಿನ್ಕಾಯಿ ಆದರೆ ಖಾರ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ನಾನು ಈ ಹಸಿಮೆಣಸಿನ್ಕಾಯಿನ ಬಳಸ್ಕೊಳ್ತಾ ಇದ್ದೀನಿ. ಈಗ ಇದ್ರ ತೊಟ್ಟೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಹಾಗೆ ಹುರಿಬಾರ್ದು, ಅದನ್ನು ಕಟ್ ಮಾಡಿಬಿಟ್ಟು ಹುರಿದ್ರೆ ಅದು ಸಿಡಿಯೋದಿಲ್ಲ. ಸೊ ಹಾಗಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ಚಟ್ನಿ ಎಣ್ಣೆ ಹಾಕ್ಕೊಂಡು ತಿಂದರೆ ಒಳ್ಳೆ ರುಚಿಯಾಗಿರುತ್ತೆ. ಮತ್ತು ಜೋಳದ ರೊಟ್ಟಿ ಜೊತೆ ಕೂಡ ಅಷ್ಟೇ, ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈಗ ನೋಡಿ, ಹಸಿಮೆಣಸಿನ್ಕಾಯಿನ ಹೆಚ್ಕೊಂಡಾಯಿತು. ಈಗ ಇದನ್ನು ಒಂದು ತಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಕಬ್ಬಿಣದ ಬಾಂಡ್ಲೆ ಯೂಸ್ ಮಾಡ್ತಾ ಇದ್ದೀನಿ. ಕಬ್ಬಿಣದ ಬಾಂಡ್ಲೆ ಯೂಸ್ ಮಾಡೋದ್ರಿಂದ ಇದರ ಟೇಸ್ಟ್ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಇಲ್ಲ, ಮಾಮೂಲಿ ಬಾಂಡ್ಲೆಯಲ್ಲಿ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಹೆಚ್ಚಿಟ್ಕೊಂಡಿರೋವಂತಹ ಹಸಿಮೆಣಸಿನ ಹಾಕಿ ನಾನು ಹುರಿತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಹುರ್ಕೊಂಡು ಮಾಡೋದ್ರಿಂದ ಇದರದ್ದು ಖಾರ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ನಾವು ಹುರಿದೇ ಹಾಗೆ ಮಾಡಿದ್ರೆ ನಾಲ್ಗೆ ಎಲ್ಲ ಉರಿ ಉರಿ ಅನಿಸುತ್ತೆ ತಿಂದಾಗ. ಹಾಗಾಗಿ ನಾವು ಹುರಿದ್ಬಿಟ್ಟು ಮಾಡಿದ್ರೇ ಒಳ್ಳೆಯದು. ಇದು ಈಗ ನೋಡಿ, ಚೆನ್ನಾಗಿ ಕೆಂಪಿಗೆ ಹುರಿದಾಗಿದೆ. ಈಗ ನಾನು ಸ್ಟೌವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಸ್ಪೂನ್ನ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಕರಿಬೇವು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಮತ್ತು ಸ್ವಲ್ಪ ಹುಣಸೆಹಣ್ಣ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಇದನ್ನೆಲ್ಲ ಏನು ಹುರಿಬೇಕು ಅಂತಿಲ್ಲ, ಇದರಲ್ಲೆಲ್ಲ ನೀರಿನಂಶ ಇರಬಾರ್ದು ಅಷ್ಟೇ. ಕೊತ್ತಂಬರಿ ಸೊಪ್ಪು ತೊಳೆದು ಆರಿಸಿ ಇಟ್ಕೊಂಡಿದ್ರೆ ಹಾಗೆ ಕೂಡ ಹಾಕ್ಬೋದು. ಈಗ ಇದು ಬಾಂಡ್ಲೆ ಹೇಗಿದ್ರೂ ಬೆಚ್ಚಗಿದೆ, ಸೊ ಹಾಗಾಗಿ ಅದರಲ್ಲಿ ನೀರಿನಂಶ ಏನಾದರೂ ಇದ್ದರೆ ಅದರಲ್ಲೇ ಹೋಗುತ್ತೆ. ಹಾಗಾಗಿ ಇದನ್ನು ಹಾಗೆ ಒಂದ್ಸಲ ಮಿಕ್ಸ್ ಮಾಡಿ ಇದು ತಣ್ಣಗಾಕೆ ಬಿಡ್ತಾ ಇದ್ದೀನಿ ಕಂಪ್ಲೀಟಾಗಿ. ಇದು ತಣ್ಣಗಾದಮೇಲೆ ನಾವು ಮಿಕ್ಸಿಯಲ್ಲಿ ಹಾಕಿ ನೀರು ಹಾಕದೆ ತರಿತರಿಯಾಗಿ ರುಬ್ಕೊಳ್ಬೋದು. ಅಥವಾ ನಿಮ್ಮ ಹತ್ರ ಏನಾದರೂ ಕುಟಾಣಿ ಅಂದರೆ ಕುಟ್ಟೋ ಕಲ್ಲು ಏನಾದರೂ ಇತ್ತು ಅಂದರೆ ಅದ್ರಲ್ಲಿ ಕೂಡ ಕುಟ್ಕೊಳ್ಬೋದು. ಕುಟ್ಟು ಮಾಡಿದ್ರೆ ರುಚಿ ಚೆನ್ನಾಗಿರುತ್ತೆ ಇದು. ಮತ್ತು ಕಬ್ಬಿಣದ ಬಾಂಡ್ಲೆಯಲ್ಲಿ ಹುರಿದು ಕುಟಾಣಿಯಲ್ಲಿ ಕುಟ್ ಮಾಡಿದ್ರೆ ಇದರ ರುಚಿ ಇನ್ನೂ ಜಾಸ್ತಿ ಆಗಿರುತ್ತೆ ಮಿಕ್ಸಿಯಲ್ಲಿ ಮಾಡೋದಕ್ಕಿಂತ. ಈಗ ನಾನಿಲ್ಲಿ ಕುಟಾಣಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀರು ಹಾಕದೆ ಕುಟ್ಕೊಳ್ಬೇಕು ತರಿತರಿಯಾಗಿ. ತುಂಬ ನೈಸಾಗಿ ಹಾಕಬೇಕು ಅಂತಿಲ್ಲ. ಮಿಕ್ಸಿಗೆ ಹಾಕಿದ್ರೂ ಅಷ್ಟೇ, ನಾವು ಒಂದು ರೌಂಡ್ ಅಥವಾ ಎರಡು ರೌಂಡ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕಿ ಈ ರೀತಿ ಫಸ್ಟ್ ನೋಡಿ ಕುಟ್ಕೊಳ್ತಾ ಇದ್ದೀನಿ. ಕುಟ್ಕೊಂಡು ಈ ರೀತಿ ತಿರುಗಿಸಿದ್ರೆ ಚೆನ್ನಾಗಿ ಇದು ಕುಟ್ಕೊಳ್ಳುತ್ತೆ. ಫಸ್ಟ್ ಈ ರೀತಿ ಕುಟ್ಕೊಳ್ಬೇಕು, ಆಮೇಲೆ ಹಿಂಗೆ ತಿರುಗಿಸ್ಕೊಳ್ಬೇಕು. ಈಗ ನೆಕ್ಸ್ಟ್ ಏನಾರ ಈ ಥರ ಮೇಲ್ಗಡೆ ಏನಾರ ಬಂದರೆ ಒಂದು ಸ್ಪೂನ್ನ ಹೆಲ್ಪ್ ತೊಗೊಂಡು ಈ ರೀತಿ ನಾವು ಸರಿಸ್ಕೊಂಡು ಮತ್ತೆ ಇದನ್ನು ಕುಟ್ಕೊಂಡು ಈ ರೀತಿ ತಿರುಗಿಸ್ಕೊಳ್ತಾ ಮಾಡಿದ್ರೆ ಬೇಗ ಒಂದು ಎರಡರಿಂದ ಮೂರು ನಿಮಿಷದೊಳಗೆ ಚಟ್ನಿ ರೆಡಿಯಾಗುತ್ತೆ. ನಿಮ್ಮ ಹತ್ರ ಕುಟಾಣಿ ಇಲ್ಲ ಅಂದರೆ ಮಿಕ್ಸಿಯಲ್ಲೇ ಹಾಕ್ಕೊಂಡು ಒಂದು ಎರಡರಿಂದ ಮೂರು ರೌಂಡು ರುಬ್ಕೊಳ್ಬೇಕು. ಆಫ್ ಮಾಡ್ಕೊಳ್ತಾ ರುಬ್ಕೊಂಡ್ರೆ ಹೀಟ್ ಆಗೋಲ್ಲ, ಆವಾಗ ಚಟ್ನಿ ಹಾಳಾಗೋದಿಲ್ಲ. ಈಗ ನೋಡಿ, ಚಟ್ನಿ ರೆಡಿಯಾಗಿದೆ. ಇಷ್ಟು ತರಿತರಿಯಾಗಿದ್ದರೆ ಸಾಕು, ತುಂಬ ನೈಸಾಗಿ ಕೂಡ ಆಗಬಾರ್ದಿದ್ದು. ಈಗ ಇದನ್ನು ನಾನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಇವತ್ತು ಇದನ್ನು ಜೋಳದ ರೊಟ್ಟಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ತಿನ್ನುವಾಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟ್ ಅನಿಸುತ್ತೆ. ಮತ್ತು ಅನ್ನಕ್ಕೆ ಕೂಡ ಅಷ್ಟೇ, ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ಈ ಚಟ್ನಿ ಹಾಕಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಅದು ಕೂಡ ಒಳ್ಳೆ ರುಚಿ ಅನಿಸುತ್ತೆ. ತುಂಬ ಖಾರ ಇಷ್ಟಪಡೋವಂಥವ್ರಿಗೆ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಮಿಸ್ ಮಾಡದೆ ನೀವು ಒಂದು ಸಲ ಟ್ರೈ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.